हेलो एवरीवन वेलकम बैक टू द चैनल ನಾನು ಈ ವಿಡಿಯೋದಲ್ಲಿ ಒಂದು ಮೈಂಡ್ ಬ್ಲೋವಿಂಗ್ ಅಪರ್ಚುನಿಟಿ ಬಗ್ಗೆ ಶೇರ್ ಮಾಡ್ತಿದ್ದೀನಿ ಇಲ್ಲಿ ನಿಮಗೆ ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥ ಟಾಸ್ಕ್ಗಳು ಕೊಡ್ತಾರೆ ಲೈಕ್ ಸರ್ವೆ ಕ್ಲಿಕ್ ಆನ್ ಆ್ಯಡ್ಸ್ ವಿಡಿಯೋ ನೋಡೋದು ಕ್ಯಾಪ್ಚರ್ ಎಂಟ್ರಿ ಮಾಡೋದು ರೆಫರ್ ಮಾಡೋದು ಇದೇ ಥರ ತುಂಬ ಟಾಸ್ಕ್ಗಳಿವೆ ನಿಮಗೆ ಇಷ್ಟ ಬಂದಿದ್ದು ಟಾಸ್ಕ್ ಮಾಡಿ ಅರ್ನ್ ಮಾಡ್ಬೋದು ನಾನು ಇದ್ರ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಲೈಕ್ ಹೌಸ್ ವೈಫ್ ಸ್ಟೂಡೆಂಟ್ ಕೆಲಸಕ್ಕೆ ಹೋಗೋರು ಒಂದು ಎಕ್ಸ್ಟ್ರಾ ಇನ್ಕಮ್ ಆಪರ್ಚುನಿಟೀಸ್ಗೋಸ್ಕರ ಹುಡುಕ್ತಿರ್ತಾರೆ ಸೊ ಅದಕ್ಕೋಸ್ಕರನೇ ನಾನು ಈ ವಿಡಿಯೋದಲ್ಲಿ ಒಂದು ವೆಬ್ಸೈಟ್ ಬಗ್ಗೆ ಹೇಳ್ಕೊಡ್ತೀನಿ ಸೊ ಇಲ್ಲಿ ನಿಮಗೆ ಟಾಸ್ಕ್ಗಳಿರುತ್ತೆ ಅದನ್ನ ಕಂಪ್ಲೀಟ್ ಮಾಡಿ ಅರ್ನ್ ಮಾಡೋದು ಇಲ್ಲಿ ನಿಮಗೆ ವೀಕ್ಲಿ ಪೇಔಟ್ ಇರುತ್ತೆ ಸೊ ಈ ವಿಡಿಯೋನ ಲಾಸ್ಟ್ ತನಕ ನೋಡಿ ಹೇಗೆ ಟಾಸ್ಕ್ ಮಾಡೋದು ರಿಜಿಸ್ಟರ್ ಮಾಡೋದು ಮತ್ತು ಯಾವ ಥರ ಮಾಡಿದರೆ ಜಾಸ್ತಿ ಅರ್ನ್ ಮಾಡ್ಬೋದು ಫುಲ್ ಡೀಟೇಲ್ಸ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ ನೀವು ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಈ ಚಾನಲಲ್ಲಿ ವರ್ಕ್ ಫ್ರಮ್ ಹೋಮ್ ಮತ್ತು ಆ್ಯಪ್ ಆ್ಯಂಡ್ ವೆಬ್ಸೈಟ್ ರಿವ್ಯೂ ಮಾಡ್ತಿರ್ತೀನಿ ನಾನು ಈ ವಿಡಿಯೋದಲ್ಲಿ ಹೇಳೋಕ್ಕೋಗ್ತಿರೋ ವೆಬ್ಸೈಟ್ ಬಂದು ಟೈಮ್ ಬಾಕ್ಸ್ ಅಂತ ನಾನು ಇದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಆವಾಗ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಾನು ಜಸ್ಟ್ ಫಸ್ಟು ಈ ವೆಬ್ಸೈಟ್ ಬಗ್ಗೆ ಸ್ವಲ್ಪ ಹೇಳ್ತೀನಿ ಇದರಲ್ಲಿ ಏನಂದರೆ ನೀವು ಟಾಸ್ಕ್ಗಳು ಮಾಡೋದ್ರಿಂದ ಡೈಲಿ ಬೋನಸ್ಸಸ್ ಸಿಗುತ್ತೆ ಮತ್ತು ನೀವು ದಿನ ಅರ್ನಿಂಗ್ ಕೂಡ ಮಾಡ್ಬೋದು ಮತ್ತು ರೆಫರಲ್ ಪ್ರೋಗ್ರಾಮ್ ಅಂದರೆ ನೀವು ಯಾರನ್ನಾರು ನಿಮ್ಮ ಫ್ರೆಂಡ್ಗಳನ್ನ ರೆಫರ್ ಮಾಡಿ ಕೂಡ ಇದರಲ್ಲಿ ಅರ್ನ್ ಮಾಡ್ಬೋದು ಮತ್ತು ಇದರಲ್ಲಿ ವೀಕ್ಲಿ ಪೇಔಟ್ ಇರುತ್ತೆ ಮತ್ತು ಫ್ರೆಂಡ್ಲಿ ಸಪೋರ್ಟ್ ಸ್ಟಾಫ್ ನಿಮಗೇನಾದರೂ ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಏನಾದರೂ ಕಂಪ್ಲೇಂಟ್ಸ್ ಇದ್ದರೆ ನೀವು ಅವರಿಗೆ ಕಂಪ್ಲೇಂಟ್ ಮಾಡ್ಬೋದು ನಿಮಗೆ ಚೆನ್ನಾಗಿ ರೆಸ್ಪಾನ್ಸ್ ಎಲ್ಲ ಮಾಡ್ತಾರೆ ಸೊ ಇದಕ್ಕೆ ಸೈನಪ್ ಹೇಗೆ ಮಾಡೋದು ಅಂದರೆ ಅಂದರೆ ರಿಜಿಸ್ಟರ್ ಹೇಗೆ ಮಾಡೋದು ಅಂದರೆ ಸೈನಪ್ ಅನ್ನೋದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಆಮೇಲೆ ಸ್ವಲ್ಪ ಸ್ಕ್ರೋಲ್ ಡೌನ್ ನೋಡಬೇಕು ಇಲ್ಲಿ ನಿಮ್ಮದು ಯಾವುದಾದ್ರು ಇಮೇಲ್ ಕೊಡಬೇಕು ಆ್ಯಕ್ಟಿವ್ ಇರೋ ಇಮೇಲ್ ಕೊಡಬೇಕು ನೆಕ್ಸ್ಟು ಪಾಸ್ವರ್ಡ್ ಕ್ರಿಯೇಟ್ ಮಾಡಬೇಕು ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಮತ್ತು ಅದನ್ನು ಇಲ್ಲಿ ರಿಪೀಟ್ ಮಾಡಿ ನೆಕ್ಸ್ಟು ಐ ಆಮ್ ನಾಟ್ ನಾಟ್ ಎ ರೋಬೋಟ್ ಅನ್ನೋದು ರೀಕ್ಯಾಪ್ಚರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಸೈನಪ್ ನೌ ಅಂತ ಕೊಡಿ ನೀವು ಇದ್ರ ಸೈನಪ್ ನೌ ಅಂತ ಕೊಟ್ಟು ಕೂಡಲೇ ಈ ಥರ ಒಂದು ಇಮೇಲ್ನ ನಿಮ್ಮ ಮೇಲ್ಗೆ ಕಳಿಸ್ತಾರೆ ಸೊ ಇಲ್ಲಿ ನಿಮ್ಮದು ಲಿಂಕ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟು ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ನೀವು ಆಕ್ಸೆಪ್ಟ್ ಕೊಟ್ಟರೆ ನೆಕ್ಸ್ಟು ನಿಮ್ಮದು ಅಕೌಂಟು ಆ್ಯಕ್ಟಿವೇಟ್ ಕೂಡ ಆಗುತ್ತೆ ಮತ್ತು ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ಗೆ $1 ಕೂಡ ಬರುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ವಾಲೆಟಲ್ಲಿ $1 ಇದೆ ಇದು ಸೈನಪ್ ಬೋನಸ್ ಅಂತ ಕೊಡ್ತಾರೆ ಸೊ ನಾನು ಸ್ಟಾರ್ಟಿಂಗಿಂದ ಎಲ್ಲ ಫುಲ್ ಎಕ್ಸ್ಪ್ಲೈನ್ ಮಾಡ್ಕೊಬರ್ತೀನಿ ಡ್ಯಾಶ್ಬೋರ್ಡಿಂದ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೀವು ಡೈಲಿ ಈ ಆ್ಯಪ್ನ ಓಪನ್ ಮಾಡೋದ್ರಿಂದ ನಿಮಗೆ 100 ಟಿಕೆಟ್ಸ್ ಅಂತ ಬರುತ್ತೆ ಸೊ 100 ಟಿಕೆಟ್ಸ್ ಮತ್ತು ಅದರಿಂದ ಏನೇನು ಯೂಸು ಟಿಕೆಟಿಂದ ಎಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಜಸ್ಟ್ 58 ಸೆಕೆಂಡ್ಸ್ ಹಿಂದೆ ಇಷ್ಟು $ ಅರ್ನ್ ಮಾಡಿದ್ದಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು 2 ನಿಮಿಷದ ಹಿಂದೆ $13 ಅಂದರೆ 950 ರೂಪಾಯಿ ಅರ್ನ್ ಮಾಡಿದ್ದಾರೆ ಒಂದು 20-30 ನಿಮಿಷ ಟಾಸ್ಕ್ ಇರುತ್ತೆ ಅದನ್ನ ಕಂಪ್ಲೀಟ್ ಮಾಡಿ ಬರೀ ಒಂದೇ ದಿನದಲ್ಲಿ ಅಷ್ಟು ಅರ್ನ್ ಮಾಡಿದ್ದಾರೆ ಇನ್ನೂ ಡೈಲಿ ಎಷ್ಟು ಟಾಸ್ಕ್ ಬೇಕಾದ್ರೂ ಮಾಡ್ಬೋದು ಈ ವೆಬ್ಸೈಟಲ್ಲಿ ಹೇಗೆ ಅರ್ನ್ ಮಾಡೋದು ಫಸ್ಟ್ ಹೇಳ್ತೀನಿ ಸೊ ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅರ್ನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ತುಂಬ ಟಾಸ್ಕ್ಗಳಿದೆ ಬಟ್ ನಾನು ಇಂಪಾರ್ಟೆಂಟ್ ಇರೋ ಸ್ವಲ್ಪ ಮಾತ್ರ ಹೇಳ್ತೀನಿ ಸೊ ಫಸ್ಟು ಸರ್ವೆ ನೋಡೋಣ ಸರ್ವೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದು ಫಸ್ಟು ನಿಮಗೆ ಒಂದು ಟೈಮ್ ಬಾಕ್ಸ್ ಅವರೇ ಒಂದು ಸರ್ವೆ ಕೊಡ್ತಾರೆ ಸೊ ಅದನ್ನ ನೀವು ನೀಟಾಗಿ ಕರೆಕ್ಟಾಗಿ 100% ಕಂಪ್ಲೀಟ್ ಮಾಡಿದರೆ ನಿಮಗೆ ಜಾಸ್ತಿ ಡಾಲರ್ದು ಸರ್ವೆಗಳು ಬರುತ್ತೆ ಏನಾದರೂ ತಪ್ಪಾಗಿ ಮಾಡಿದರೆ ನಿಮಗೆ ಕಡಿಮೆ ಬರುತ್ತೆ ಸೊ ಇದನ್ನ ನೀಟಾಗಿ ಓದ್ಬಿಟ್ಟು ಮಾಡೋಕ್ಕೆ ಟ್ರೈ ಮಾಡಿ ಸೊ ಸ್ಟಾರ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ದೆನ್ ಇಲ್ಲಿ 30 ಕ್ವಶನ್ ಇದೆ ನಿಮ್ಮದು ಪ್ರೋಗ್ರೆಸ್ ರೇಟು 100% ಇದ್ದರೆ ನಿಮಗೆ ನೆಕ್ಸ್ಟು ಒಳ್ಳೊಳ್ಳೆ ಸರ್ವಿಸ್ಗಳು ಬರುತ್ತೆ ಸೊ ನೀಟಾಗಿ ಕರೆಕ್ಟಾಗಿ ಮಾಡಿ ಇಲ್ಲಿ ಎಲ್ಲ ಕ್ವಶನ್ಗಳನ್ನೂ ನೀಟಾಗಿ ಓದಿ ಕರೆಕ್ಟಾಗಿ ಆನ್ಸರ್ ಮಾಡಿ ಸೊ ಈ ಕ್ವಶನ್ಗೆ ಆನ್ಸರ್ ಬಂದು 3ನೇದು ಅದಾದಮೇಲೆ ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಸೊ ನಾನು ಇಲ್ಲಿಂದ ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡ್ಕೊಂಡು ಹೋಗ್ತೀನಿ ಸೊ ಇದನ್ನು ನಾನು ಸ್ಪೀಡ್ ಅಪ್ ಮಾಡಿರ್ತೀನಿ ಈ ಎಲ್ಲ ಆನ್ಸರ್ಗಳನ್ನ ಸ್ಟಾಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗಿ ಸೊ ಈ ಕ್ವಶನ್ಗೆ ಆನ್ಸರು 4th ನೆಕ್ಸ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಬೈ ಲಾಗಿಂಗ್ಗೆ ಡೈಲಿ ಫ್ರೀ ಸ್ಟಾಕ್ ಇದು ಆನ್ಸರು 2nd ಕ್ಲಿಕ್ ಮಾಡಿ ವಿಚ್ ಆಫ್ ದ ಫಾಲೋಯಿಂಗ್ ಕಲರ್ ಇಸ್ ಬ್ಲೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ ಸೊ ಇಲ್ಲಿ ನಾನು ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡಿದ್ದೀನಿ ನೋಡ್ಕೊಂಡು ಹೋಗಿ ಸೊ 6th ಕ್ವಶನ್ಗೆ ಇದು ಆನ್ಸರು ಸೊ 7th ಕ್ವಶನ್ಗೆ $10 ಇದ್ರು ಹ್ಯಾವ್ ಯು ಎವರ್ ಬೀನ್ ಟು ದ ಮೂನ್ ನೋ ಮತ್ತು ಇಲ್ಲಿ ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳ್ತಿದೆ ಸೊ ಕರೆಕ್ಟಾಗಿ ನಿಮ್ದು ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ ಸೊ ನಾನು ಡಿಗ್ರಿ ಅಂತ ಕೊಟ್ಟಿದ್ದೀನಿ ನಿಮ್ದು ಏನಾದ್ರು ಬೇರೆ ಇದ್ದರೆ ಬೇರೆದು ಕೊಡಿ ಯಾಕೆಂದರೆ ಮತ್ತೆ ಇನ್ನೊಂದು ಸಲ ಈ ಕ್ವಶನ್ ಕೇಳಿದ್ರು ಕೇಳ್ಬೋದು
ಸೊ ಅಲ್ಲೂ ಕರೆಕ್ಟಾಗಿ ಮತ್ತೆ ಚೂಸ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಇದು ಆನ್ಸರು. ಇಲ್ಲಿ ಪೇ ಔಟ್ ಯಾವತ್ತಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಥರ್ಸ್ಡೇ ಆಗುತ್ತೆ. ಸೊ ಥರ್ಸ್ಡೇ ಅಂತ ಕೊಡಿ. ನೆಕ್ಸ್ಟು ಇಲ್ಲಿ ಆನ್ಸರ್ ಆಲ್ರೆಡಿ ಇದೆ, ಅದನ್ನು ಎಲ್ಲಿದೆ ಅಂತ ಕರೆಕ್ಟಾಗಿ ಚೂಸ್ ಮಾಡಬೇಕು ಆಪ್ಷನ್ನು. ಇದಕ್ಕೆ ಇದು ಮತ್ತು ಇಲ್ಲಿ ಸರ್ವೇಸಲ್ಲಿ ಜಾಸ್ತಿ ಅಮೌಂಟ್ ಬರುತ್ತೆ. ಸೊ ಏನು ಅಂತ ಕೇಳಿದ್ದಾರೆ ಮತ್ತೆ ಕ್ವಶನಲ್ಲಿ, ಮೇಲ್ಗಡೆ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಮತ್ತು ಅದ್ರ ಬಗ್ಗೆನೇ ಕ್ವಶನ್ ಕೇಳಿರ್ತಾರೆ. ಸೊ ನೀವು ಕರೆಕ್ಟಾಗಿ ಓದ್ಬಿಟ್ಟು ಚೂಸ್ ಮಾಡಬೇಕಾಗುತ್ತೆ ಈ ಥರ ಇದು. ಮತ್ತು ಇಲ್ಲಿ ಹಿಂದೆ ಒಂದ್ಸಲ ಕೇಳ್ತು ನಿಮ್ಮದು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಂತ, ಅದೇ ರಿಲೇಟೆಡಾಗಿ ಇಲ್ಲೊಂದು ಇನ್ನೊಂದು ಕ್ವಶನ್ ಕೇಳಿದೆ, ವಾಟ್ ಇಸ್ ಯುವರ್ ಕರೆಂಟ್ ಎಂಪ್ಲಾಯ್ಮೆಂಟ್ ಅಂತ. ಸೊ ಅಲ್ಲಿ ಏನು ಕೊಟ್ಟಿರ್ತಾರೆ ಅದ್ರ ಬೇಸಿಸ್ ಮೇಲೆ ಇಲ್ಲಿ ಕರೆಕ್ಟಾಗಿ ಆನ್ಸರ್ ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಡೇಟ್ ಆಫ್ ಬರ್ತ್ ಹೇಳಿದೆ, ಇಲ್ಲಿ ನಂದು ಕೊಟ್ಟಿದ್ದೀನಿ, ನಿಮ್ದು ಏನಿದೆ ಅದನ್ನು ಕೊಡಿ. ಇದೇ ಥರ ಮತ್ತೆ ಇನ್ನೊಂದ್ಸಲ ಡೇಟ್ ಆಫ್ ಬರ್ತ್ ಕೇಳ್ತು ನೋಡಿ, ಏನಾದರೂ ನೀವು ಅಲ್ಲಿ ಒಂದು ಕೊಟ್ಟು ಇಲ್ಲೊಂದು ಕೊಟ್ಟಿದ್ರೆ ಮತ್ತು ಎರಡನ್ನೂ ತಪ್ಪು ಅಂತ ತಗೊಳುತ್ತೆ. ಸೊ ನೀವು ಅಲ್ಲೇನು ಕೊಟ್ಟಿರ್ತೀರ ಅದನ್ನೇ ಇಲ್ಲಿ ಕೊಡಬೇಕಾಗುತ್ತೆ. ಕರೆಕ್ಟಾಗಿ ನೋಡ್ಕೊಂಡು ಚೂಸ್ ಮಾಡಿ ಎಲ್ಲದಕ್ಕೂ ಆನ್ಸರ್ನ. ಸೊ ಮತ್ತೆ ಇಲ್ಲಿ ಫಸ್ಟ್ನೇ ಕ್ವಶನ್ನು ಯಾವ ಕಂಟ್ರಿ ಅಂತ ಕೇಳಿತ್ತು, ಮತ್ತು ಇಲ್ಲಿ ಇನ್ನೊಂದ್ಸಲ ಕೇಳಿದೆ ನೀವು ಎಲ್ಲಿ ಜೀವಿಸ್ತಾ ಇದ್ದೀರಾ ಅಂತ. ಸೊ ಎರಡು ಕರೆಕ್ಟಾಗಿರಬೇಕು ಈ ಥರ. ಸೊ 30 ಕ್ವಶನ್ಗೆ ನಾನು ಆನ್ಸರ್ ಮಾಡಿದ್ದೀನಿ. ಈಗ ನೀವು 30 ಕ್ವಶನ್ಗೆ ಆನ್ಸರ್ ಮಾಡಾದಮೇಲೆ ಇಲ್ಲಿ ಒಂದು ಕ್ಯಾಪ್ಚಾ ಬರುತ್ತೆ, ಐ ಆಮ್ ನಾಟ್ ರೋಬೋಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಈ ಥರ ಏನಾದರೂ ಬರುತ್ತೆ, ಸೆಲೆಕ್ಟ್ ಕಾರ್ಸ್ ಅಥವಾ ನಿಮಗೇನಾದ್ರು ಬೇರೆ ಬರ್ಬೋದು, ಅದನ್ನು ನೀಟಾಗಿ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ವೆರಿಫೈ ಕೊಡಿ, ವೆರಿಫೈ ಆದಮೇಲೆ ಸಬ್ಮಿಟ್ ಅಂತ ಕೊಡಿ. ಸೊ ಇಲ್ಲಿ ನೀವೇನಾದರೂ ಕರೆಕ್ಟಾಗಿ 30 ಮಾಡಿದರೆ 100% ಅಂತ ಬರುತ್ತೆ, ಇಲ್ಲಾಂದರೆ ಒಂದೊಂದು ತಪ್ಪಾಗಿದ್ದರೆ ಸ್ವಲ್ಪ ಕಡಿಮೆ ಪರ್ಸೆಂಟೇಜ್ ಬರುತ್ತೆ. ಸೊ ನಾನು 30 ಕ್ವಶನಲ್ಲಿ ಯಾವುದೋ ಒಂದು ತಪ್ಪಾಗಿದೆ, ಅದಕ್ಕೋಸ್ಕರ 97% ಅಂತ ಬಂದಿದೆ. ಆದರೂ ನನಗೆ $0.1 ಬಂದಿದೆ. ಸೊ ಆಲ್ಮೋಸ್ಟ್ ಈಗ ನಾನು ಮಾಡಿದ್ನಲ್ಲ ಅದೇ ಥರ ಕ್ವಶನ್ಸ್ ಇರುತ್ತೆ. ಸೊ ಎಲ್ಲ ನೋಡಿಕೊಂಡು ಕರೆಕ್ಟಾಗಿ ಓದ್ಬಿಟ್ಟು ಆನ್ಸರ್ ಮಾಡಿ. ಇಲ್ಲಿ ನಾನು ಕರೆಕ್ಟಾಗಿ ಸರ್ವೆ ಮಾಡಿದ್ದಕ್ಕೆ $0.1 ಸಿಕ್ಕಿದೆ. ಮತ್ತು ಇಲ್ಲಿ ನೀವು ಸ್ಕ್ರಾಲ್ ಮಾಡ್ತಾ ಹೋಗ್ಬೋದು, ಇಲ್ಲಿ ನನಗೆ ಜಾಸ್ತಿ ಡಾಲರ್ದು ಸರ್ವೇಸ್ಗಳು ಬರ್ತಾಯಿದೆ. ಈಗ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಥರ. ಇನ್ನು ದಿನ ನಿಮಗೆ ಹೊಸ ಸರ್ವೆಗಳು ಬರ್ತಾ ಹೋಗುತ್ತೆ, ನೀವು ಓಪನ್ ಮಾಡಿ ಎಷ್ಟು ಬೇಕಾದರೂ ನೀವು ಸರ್ವೆಗಳನ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಬಂದು ಇಲ್ಲಿ ಕಂಟೆಂಟ್ ಅನ್ನೋದಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ತುಂಬ ಇದೆ, ಬಟ್ ನಾನೊಂದು ಎರಡರ ಬಗ್ಗೆ ಹೇಳ್ತೀನಿ ಅಷ್ಟೇ. ಇಲ್ಲಿ ಕ್ಲಿಕ್ಸ್ ಅಂತ ಇದೆಯಲ್ಲ, ಇದೇನು ಅಂದರೆ ಆ್ಯಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅರ್ನ್ ಮಾಡೋದಿರುತ್ತೆ. ಸೊ ಇಲ್ಲಿ ಒಂದು ಕ್ಯಾಪ್ಚರ್ ಬರುತ್ತೆ, ಅದನ್ನ ಕಂಪ್ಲೀಟ್ ಮಾಡಿ ಕರೆಕ್ಟಾಗಿ. ಸೊ ಕಂಪ್ಲೀಟ್ ಮಾಡಾದ್ಮೇಲೆ ನಿಮಗೆ ಇಲ್ಲಿ ಬರುತ್ತೆ, ಇಲ್ಲಿ ನೋಡ್ತಾ ಇರ್ಬೋದು ಟೋಟಲ್ ಟಾಸ್ಕು 5 ಇದೆ, ಇದರಲ್ಲಿ ಎಷ್ಟು ನೀವು ಅರ್ನ್ ಮಾಡ್ಬೋದು $0.007 ಅಂತ ಇದೆ. ಸೊ ನೀವು ಇದನ್ನು ಕಡಿಮೆ ಅಂತ ಅಂದ್ಕೋಬೋದು, ಬಟ್ ಈಗ ಸ್ವಲ್ಪ ಮಿನಿಟ್ಗೋಸ್ಕರ ಇಷ್ಟು ತೋರಿಸ್ತಿರುತ್ತೆ, ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಇನ್ನೂ ಜಾಸ್ತಿ ಬರುತ್ತೆ. ಸೊ ಹಂಗೆ ನೀವು ಆರಾಮಾಗಿ ಅರ್ನ್ ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಬ್ಯಾಕ್ ಬನ್ನಿ, ಇಲ್ಲಿ ಕಂಟೆಂಟ್ಸಲ್ಲಿ ಇನ್ನೇನು ನೋಡ್ಬೋದು, ಇಲ್ಲಿ ವೀಡಿಯೋಸ್ ನೋಡಿ ಕೂಡ ಅರ್ನ್ ಮಾಡ್ಬೋದು ಈ ಥರ. ನಿಮಗೇನು 11 ವೀಡಿಯೋಗಳಿದೆ, $0.01 ಅರ್ನ್ ಮಾಡ್ಬೋದು. ಸೊ ವಾಚ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ಕಂಡೀಷನ್ ಕೊಟ್ಟಿರ್ತಾರೆ ಲೆಫ್ಟ್ ಸೈಡಲ್ಲಿ, ಎಷ್ಟು ಸೆಕೆಂಡ್ ನೋಡಬೇಕು ಅಂತ. ಸೊ ಅಷ್ಟು ಸೆಕೆಂಡ್ ನೋಡಿದರೆ ನಿಮಗೆ ಅಷ್ಟು ಡಾಲರ್ ಬರುತ್ತೆ. ಸೊ ಅದು ಬಿಟ್ಟರೆ ಇನ್ನೇನಿದೆ ಅಂದರೆ ಅದರಲ್ಲಿ ಸ್ಲೈಡ್ ಶೋಸ್ ಅಂತ ಇದೆ. ಸ್ಲೈಡ್ ಶೋಸ್ ಏನಂದರೆ ಜಸ್ಟ್ ನಿಮಗೆ ಸ್ಲೈಡ್ ಶೋಸ್ಗಳು ಬರುತ್ತೆ, ಅದನ್ನು ನೀವು ಸ್ವೈಪ್ ಮಾಡಿಕೊಂಡು ನೋಡ್ಕೊಂಡು ಹೋದ್ರೂ ಸಾಕು, ಅದಕ್ಕೂ ಕೂಡ ಅದರಿಂದಲೂ ಕೂಡ ಅರ್ನ್ ಮಾಡ್ಬೋದು. ನೆಕ್ಸ್ಟ್ ಟಾಸ್ಕ್ಗಳಿಗೆ ಬಂದರೆ ಟಾಸ್ಕ್ ಇಲ್ಲೇನಂದರೆ ಯು ಮಸ್ಟ್ ಕಂಪ್ಲೀಟ್ ಯುವರ್ ಪ್ರೊಫೈಲ್ ಟು ಆಕ್ಸೆಸ್ ದಿಸ್ ಟ್ಯಾಬ್, ಕ್ಲಿಕ್ ಇಯರ್ ಟು ಕಂಪ್ಲೀಟ್ ಯುವರ್ ಪ್ರೊಫೈಲ್. ಅಂದರೆ ಇದಕ್ಕೆ ನೀವು ಆಕ್ಸೆಸ್ ಮಾಡಬೇಕು ಅಂದರೆ ನಿಮ್ಮದು ಫಸ್ಟು ಪ್ರೊಫೈಲ್ನ ಕಂಪ್ಲೀಟ್ ಮಾಡಬೇಕು. ಸೊ ಫಸ್ಟು ಪ್ರೊಫೈಲ್ನ ಕಂಪ್ಲೀಟ್ ಮಾಡಿಬಿಡೋಣ. ಪ್ರೊಫೈಲಲ್ಲಿ ಏನು ಕೇಳುತ್ತೆ ಅಂದರೆ ನಿಮ್ಮದು ನೇಮ್ ಕೇಳುತ್ತೆ, ಅಡ್ರೆಸ್ ಕೇಳುತ್ತೆ, ಡೇಟ್ ಆಫ್ ಬರ್ತ್ ಕೇಳುತ್ತೆ, ಮತ್ತು ಪೋಸ್ಟ್ ಕೋಡ್, ಕಂಟ್ರಿ, ಜೆಂಡರ್, ಸ್ಟೇಟ್ ಇಷ್ಟು ಕೊಟ್ಬಿಟ್ಟು ಅಪ್ಡೇಟ್ ಅಂತ ಕೊಡಿ. ಇಲ್ಲಿ ಎಲ್ಲದನ್ನು ಫಿಲ್ ಮಾಡಿಬಿಟ್ಟು ಅಪ್ಡೇಟ್ ಅಂತ ಕೊಟ್ಟರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದಾದಮೇಲೆ ನೀವು ಕನ್ಫರ್ಮ್ ಅಂತ ಕೊಡಿ. ನೆಕ್ಸ್ಟ್ ಈ ಥರ ಕನ್ಫರ್ಮ್ ಅಂತ ಕೊಟ್ಟಾದಮೇಲೆ ಇವ್ರ ಪ್ರೊಫೈಲ್ ಇಸ್ ಸಕ್ಸಸ್ ಅಂತ ಬರುತ್ತೆ. ಸೊ ಮತ್ತೆ ಅಲ್ಲಿಗೆ ಅರ್ನ್ ಅಂತ ಇದೆಯಲ್ಲ ಅಲ್ಲಿಗೆ ಹೋಗಿ, ಮತ್ತು ನೆಕ್ಸ್ಟ್ ಟಾಸ್ಕ್ಗಳಿಗೆ ಹೋಗಿ. ಟಾಸ್ಕ್ಗಳು ಇಲ್ಲಿ ನೀವು ನೋಡ್ತಾ ಇರ್ಬೋದು, ಟಾಸ್ಕ್ಗಳು ನಿಮಗೆ ಎಷ್ಟಿದೆ, 103 ಟಾಸ್ಕ್ ಇದೆ. ಸೊ ನೀವು ಈ ಎಲ್ಲ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡೋದ್ರಿಂದ $1.3 ಅಂದರೆ ಅತ್ರ 80-100 ರೂಪಾಯಿ ಅರ್ನ್ ಮಾಡ್ಬೋದು. ಸೊ ನೀವು ಎಷ್ಟು ಟಾಸ್ಕ್ಗಳು ಬೇಕಾದ್ರೂ ಮಾಡ್ಬೋದು. ಇಲ್ಲಿ ತುಂಬ ಟಾಸ್ಕ್ಗಳು ಬರುತ್ತೆ, ನಿಮಿಷಕ್ಕೂ ಜಾಸ್ತಿ ಟಾಸ್ಕ್ಗಳು ಬರ್ತಾ ಹೋಗುತ್ತೆ. ನೀವು ಈಗ 7 ಮಿನಿಟ್ಸ್
ಅಂತ ಇದೆ. ಈಗ ಇನ್ನೊಂದು 7 ಮಿನಿಟ್ಸ್ ಆದಮೇಲೆ ಇದ್ದಿರಲ್ಲ, ಬೇರೆ ಬರುತ್ತೆ. ಸೊ ನೀವು ಅಷ್ಟೊತ್ತಿಗೆ ಕಂಪ್ಲೀಟ್ ಮಾಡಿದರೆ ನೀವು ದಿನಕ್ಕೆ ಎಷ್ಟೋ ಟಾಸ್ಕ್ಗಳನ್ನ ಮಾಡ್ಬೋದು, ಅದೇ ಥರ ರನ್ ಮಾಡ್ಬೋದು. ಸೊ ನೆಕ್ಸ್ಟು ಸೈನ್ ಅಪ್ ಅಂತ ಇದೆ. ಸೊ ಇಲ್ಲಿ ಸೈನ್ ಅಪ್ ಏನು ಅಂದರೆ, ನೀವು ನಿಮ್ಮ ಫ್ರೆಂಡ್ಗಳನ್ನ ರೆಫರ್ ಮಾಡಿಬಿಟ್ಟು ಅದರಿಂದ ಅರ್ನ್ ಮಾಡ್ಬೋದು. ಆ ಥರ ಇಲ್ಲಿ ನೀವು ನೋಡ್ತಾ ಇರ್ಬೋದು ಟೈಮ್ ಬಾಕ್ಸ್. ಇಲ್ಲಿ ರೆಫರಿಗೆ ಬಂದುಬಿಟ್ಟು ಇಲ್ಲಿ ನಿಮ್ಮದೇ ಒಂದು ಲಿಂಕ್ ಬರುತ್ತೆ, ರೆಫರಲ್ ಕೋಡು, ಅದನ್ನ ಕಾಪಿ ಮಾಡಿಬಿಟ್ಟು ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ. ನಿಮ್ಮ ಫ್ರೆಂಡು ಯಾವಾಗ ಅದನ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲ ವೆಬ್ಸೈಟಿಗೆ ಬಂದುಬಿಟ್ಟು ಸೈನ್ ಅಪ್ ಆಗ್ತಾರೆ, ಆಗ ಅವರಿಗೆ $1 ಸಿಗುತ್ತೆ, ನಿಮಗೆ 200 ಟಿಕೆಟ್ ಸಿಗುತ್ತೆ. ಅದು ಬಿಟ್ಟು ಇನ್ನೂ ಒಂದು ಏನು ಅಂದರೆ, ಅವ್ರು ಏನೇ ಲೈಫ್ ಟೈಮಲ್ಲಿ ಅರ್ನ್ ಮಾಡಿದರೂ ಅದರಲ್ಲಿ 15% ನಿಮಗೆ ಬರುತ್ತೆ. ಅಂದರೆ ಲೈಕ್ ಈಗ ಅವರು $10 ಅರ್ನ್ ಮಾಡಿದರೆ ನಿಮಗೆ $1.5 ಬರುತ್ತೆ. ಏನಾದರೂ ಅವರು $100 ಅರ್ನ್ ಮಾಡಿದರೆ ನಿಮಗೆ $15 ಬರುತ್ತೆ. ಸೊ ಅವ್ರ ಲೈಫ್ ಟೈಮ್ ಇನ್ಕಮ್ ಎಷ್ಟು ಮಾಡ್ತಾರೆ ಅದರಲ್ಲಿ ನಿಮಗೆ 15% ಬರುತ್ತೆ. ಸೊ ನೀವು ನಿಮ್ಮ ಇದನ್ನು ಜಾಸ್ತಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಇನ್ನೂ ಜಾಸ್ತಿ ಅರ್ನ್ ಮಾಡಿ. ಮತ್ತು ಬ್ಯಾಕ್ ಬನ್ನಿ, ಇಲ್ಲಿ ಅದರ್ ವಾಲ್ಸ್ ಅಂತ ಆ ಥರ ಕ್ಲಿಕ್ ಮಾಡಿದಾಗ ಮತ್ತೆ ಇಲ್ಲೂ ನಿಮಗೆ ತುಂಬ ಟಾಸ್ಕ್ಗಳು ಸಿಗುತ್ತೆ. ಸೊ ಇದರಲ್ಲಿ ಏನಿರುತ್ತೆ ಅಂದರೆ ಜಸ್ಟ್ ಯಾವ್ದನ್ನಾರು ಇನ್ಸ್ಟಾಲ್ ಮಾಡೋದು ಮತ್ತು ಸೈನ್ ಅಪ್ ಆಗೋದಿರುತ್ತೆ ಅಥವಾ ಏನಾದ್ರು ಸಬ್ಸ್ಕ್ರೈಬ್ ಆ ಥರ ಏನಾದ್ರು ಮಾಡೋದಿರುತ್ತೆ. ಅದಕ್ಕೆ ನಿಮಗೆ 5 cents, 4 cents, 11 cents, 180 cents ಈ ಥರ ಏನಾದರೂ ಸಿಗುತ್ತೆ. ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಅಲಿ ಎಕ್ಸ್ಪ್ರೆಸ್ ಅಂತ ಇದೆ. ಸೊ ಇಲ್ಲಿ ಅಲಿ ಎಕ್ಸ್ಪ್ರೆಸ್ಸಲ್ಲಿ ಏನು ಅಂದರೆ, ನೀವು ಏನಾದರೂ ಇಲ್ಲಿ ಪ್ರಾಡಕ್ಟ್ಸ್ನ ತೊಗೊಳೋದಿದ್ರೆ ಈ ಲಿಂಕ್ ಥ್ರೂ ಹೋಗಿ ಏನಾದರೂ ಪರ್ಚೇಸ್ ಮಾಡಿದರೆ ಅದಕ್ಕೂ ಸ್ವಲ್ಪ ನಿಮಗೆ ಕ್ಯಾಶ್ ಬ್ಯಾಕ್ ಆ ಥರ ಸಿಗುತ್ತೆ. ಅಥವಾ ನಿಮ್ಮ ಫ್ರೆಂಡ್ ಯಾರಾದರೂ ಪರ್ಚೇಸ್ ಮಾಡ್ತಿದ್ರು ಆ ಥರ ಏನಾದರೂ ಅಂದ್ಕೊಳ್ಳಿ, ಆಗ ಅವ್ರಿಗೆ ಇಲ್ಲಿ ಗೆಟ್ ಸೆಲ್ ಲಿಂಕ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯಾವ ಪ್ರಾಡಕ್ಟ್ನ ತೊಗೋಬೇಕು ಅಂತ ಇರ್ತಾರೆ ಅದ್ರದ್ದನ್ನ ಲಿಂಕ್ನ ನಿಮ್ಮ ಥ್ರೂ ಕಳಿಸಿದರೆ ಮತ್ತು ಅವರೇನಾದರೂ ಅಲ್ಲಿಂದ ಪರ್ಚೇಸ್ ಮಾಡಿದರೆ ಆ ಲಿಂಕ್ ಥ್ರೂ ನಿಮಗೆ ಈ ಥರ ಬೋನಸ್ಗಳು ಸಿಗ್ತಾ ಹೋಗುತ್ತೆ. ಸೊ ಎಷ್ಟೆಷ್ಟು ಪರ್ಸೆಂಟ್ ಅಂತ ಇಲ್ಲ ಇದು ನೋಡಿ, ಸ್ಪೆಷಲ್ ಕ್ಯಾಟಗರಿ ಅಂದರೆ 0%, ಈಗ ಮೊಬೈಲ್ ಫೋನ್ ಏನಾದರೂ ಅಲ್ಲಿಂದ ತೊಗೊಂಡ್ರೆ 1.5%, ಕಂಪ್ಯೂಟರ್ ತೊಗೊಂಡ್ರೆ 1.5%, ಈ ಥರ ಎಲ್ಲ ಬರ್ತಾ ಹೋಗುತ್ತೆ. ಇಲ್ಲಿ ನೆಕ್ಸ್ಟ್ ವರ್ಕ್ ನೋಡೋಣ, ಲಿಂಕ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏನು ಮಾಡೋದು ಅಂದರೆ, ನೀವು ಈಗ ಯಾವುದೇ ಅದೇ ಯಾವ್ದಾದ್ರು ಒಂದು ವೆಬ್ಸೈಟ್ನ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡೋಕೆ ಹೋಗ್ತಿದ್ದೀರಾ ಅಥವಾ ಯಾವ್ದಾದ್ರು ಒಂದು ವೀಡಿಯೋನ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡೋಕೆ ಹೋಗ್ತಿದ್ದೀರಾ, ಸೊ ಅದನ್ನು ಆ ಶೇರ್ ಮಾಡೋ ಲಿಂಕ್ ಇರುತ್ತಲ್ಲ ಅದನ್ನ ಫಸ್ಟ್ ಬಂದು ಇಲ್ಲಿ ಪೇಸ್ಟ್ ಮಾಡಿ. ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಜನ್ರೇಟ್ ಲಿಂಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಗ ಒಂದು ಇನ್ನೊಂದು ಲಿಂಕ್ ಕ್ರಿಯೇಟ್ ಆಗುತ್ತೆ, ಸೊ ಅದನ್ನು ಶೇರ್ ಮಾಡಿ. ಬಟ್ ನೀವು ಅದ್ರ ಮೇಲೆ ನಿಮ್ಮ ಫ್ರೆಂಡ್ ಏನಾದ್ರು ಕ್ಲಿಕ್ ಮಾಡಿದರೆ ನೀವು ಯಾವ್ದು ಕಳಿಸ್ಬೇಕು ಅಂತ ಇರ್ತೀರ ಅವರು ಅದೇ ಪೇಜ್ಗೆ ಹೋಗ್ತಾರೆ. ಬಟ್ ನೀವು ಇದ್ರ ಥ್ರೂ ಮಾಡ್ತಿರಲ್ಲ, ಸೊ ಅದಕ್ಕೋಸ್ಕರ ನಿಮಗೆ ಬೋನಸ್ ಸಿಗುತ್ತೆ. ಸೊ ನಮ್ಮ ಇಂಡಿಯಾದಲ್ಲಿ ಏನಾದರೂ ನೀವು ಆ ಥರ ಶೇರ್ ಮಾಡಿ ಒಂದು ಕ್ಲಿಕ್ಕಿಗೆ ಎಷ್ಟು ಅಂದರೆ $0.0015 ಸಿಗುತ್ತೆ. ಸೊ ಏನಾದರೂ ನಿಮ್ಮದು ತುಂಬ ಜನ ಮಾಡಿದರು ಅಂದ್ಕೊಳ್ಳಿ, ಈಗ ಲೈಕ್ ನೀವು ಯಾವ್ದಾದ್ರು ಯೂಟ್ಯೂಬ್ ಅಥವಾ ಫೇಸ್ಬುಕ್ ಆದರೂ ಏನಾದರೂ ಹಾಕಿದ್ರಿ ಅಲ್ಲಿ ಒಂದು 1,000 ಜನ ಆ ಥರ ಎಲ್ಲ ನೋಡಿದರು ಅಂದರೆ ನಿಮ್ಗೆ ಎಷ್ಟು ಅರ್ನಿಂಗ್ ಆಗ್ಬೋದು ನೀವೇ ಲೆಕ್ಕ ಹಾಕೋಬೋದು. ನೆಕ್ಸ್ಟ್ ಬಂದರೆ ಇಲ್ಲಿ ಪ್ರೀಮಿಯಂ ಅಂತ ಇದೆ. ಪ್ರೀಮಿಯಮಲ್ಲಿ ಏನು ಅಂದರೆ, ನೀವು ಈಗ ಪ್ರೀಮಿಯಂ ಪ್ಲ್ಯಾನ್ ತೊಗೊಂಡ್ರೆ ವಾರಕ್ಕೆ ಪ್ರೀಮಿಯಂ ಪ್ಲ್ಯಾನ್ ಇರುತ್ತೆ, $4.95 ನಿಮಗೆ ಪ್ರೀಮಿಯಂ ಪ್ಲ್ಯಾನ್ ಸಿಗುತ್ತೆ ಒಂದು ವೀಕ್ಗೆ ಅಂದರೆ ಒಂದು ವಾರಕ್ಕೆ. ಇದರಲ್ಲಿ ಏನು ಅಂದರೆ, ನೀವು ಎಷ್ಟೇ ಅರ್ನ್ ಮಾಡಿ ಕಾಮನ್ನಾಗಿ ನಾರ್ಮಲಾಗಿ ಅದರಲ್ಲಿ 25% ಎಕ್ಸ್ಟ್ರಾ ಕೊಡ್ತಾರೆ ನೀವೇನಾದರೂ ಈ ಪ್ರೀಮಿಯಂ ಪ್ಲ್ಯಾನ್ ತೊಗೊಂಡ್ರೆ. ಅಂದರೆ ನೀವೀಗೇನಾದ್ರು $100 ಅರ್ನ್ ಮಾಡಿದ್ರಿ ಕಾಮನ್ನಾಗಿ, ಈಗ ಇದನ್ನು ಪ್ರೀಮಿಯಂ ಪ್ಲ್ಯಾನ್ ತೊಗೊಂಡಿದ್ರೆ ನಿಮಗೆ $125 ಕೊಡ್ತಾರೆ. ಸೊ ಇದು ಕೂಡ ಒಳ್ಳೆಯದೇ, ಬಟ್ ಮಾಡೋಕ್ಕೆ ಹೋಗಬೇಡಿ. ನೀವೇನಾದರೂ ಜಾಸ್ತಿ ಅರ್ನ್ ಮಾಡೋದಿದ್ರೆ ಮಾಡ್ಕೊಳ್ಳಿ, ಕಡಿಮೆ ಲೆಸ್ ದ್ಯಾನ್ $10 ಆ ಥರ ಎಲ್ಲ ಅರ್ನ್ ಮಾಡೋದಿದ್ರೆ ಬೇಡ. ನೆಕ್ಸ್ಟ್ ಬಂದು ಸ್ವೀಪ್ ಟೆಕ್ಸ್ ಅಂತ ಇದೆ. ಇಲ್ಲಿ ಮೈ ಎಂಟ್ರೀಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏನು ಅಂದರೆ, ನೀವು ಡೈಲಿ ಏನಾದರೂ ಇದನ್ನು ಓಪನ್ ಮಾಡ್ತಿರ್ತೀರಾ ಅಂದ್ಕೊಳ್ಳಿ, ಇದನ್ನ ಜಸ್ಟ್ ವೆಬ್ಸೈಟ್ ಇದರಲ್ಲಿ ಏನೂ ಮಾಡಲ್ಲ, ಜಸ್ಟ್ ಓಪನ್ ಮತ್ತು ಕ್ಲೋಸ್ ಮಾಡ್ತಿರ್ತೀರ, ಅದಕ್ಕೆ ನಿಮಗೆ 100 tickets ಸಿಗ್ತಿರುತ್ತೆ. ನಾನು ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಆ ಥರ. ಸೊ ಮತ್ತು ಏನಾದರೂ ಯಾವ್ದಾದ್ರು ಒಂದು ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಿದರೆ, ಈಗ ಕ್ಲಿಕ್ ಆನ್ ಆ್ಯಡ್ಸ್ ಆ ಥರ ಏನಾದರೂ ಮಾಡಿದರೆ ಒಂದು ಎಂಟ್ರಿ ಸಿಗುತ್ತೆ. ನಿಮ್ಮ ಫ್ರೆಂಡ್ಗೆ ಯಾರಿಗಾದ್ರು ರೆಫರ್ ಮಾಡಿದರೆ ಜಸ್ಟ್ ಅವರು ಸೈನ್ ಅಪ್ ಆದರೆ ಸಾಕು, ನಿಮಗೆ 200 tickets ಸಿಗುತ್ತೆ. ಮತ್ತು ಯಾವ್ದಾದ್ರು ಒಂದು ವೀಡಿಯೋನ ವಾಚ್ ಮಾಡಿದರೆ 10 entries ಸಿಗುತ್ತೆ. ಸೊ ಈ ಟಿಕೆಟ್ಸಿಂದ ಏನು ಯೂಸ್ ಅಂದರೆ, ಈ ಎಲ್ಲದನ್ನು ಆ್ಯಡ್ ಮಾಡ್ತಾರೆ ವಾರದಲ್ಲಿ, ಮತ್ತು ಅದರಲ್ಲಿ ಯಾರನ್ನಾರು ಒಂಥರ ಲೈಕ್ ಚಿಟ್ ಅಂದ್ಕೊಳ್ಳಿ ಆ ಥರ ಯಾವುದಾದ್ರು ಒಂದು ಸ್ವಲ್ಪ ಜನದ್ದು ನೇಮ್ ಬರುತ್ತೆ. ಸೊ 30 ಜನ
ಮೂವತ್ತು ಚೀಟಿಗಳು ತೆಗಿತಾರೆ. ಸೊ ಯಾರು ಫಸ್ಟ್ ಬಂದಿರುತ್ತೆ ಅವರಿಗೆ $250 ಸಿಗುತ್ತೆ. ಅಂದರೆ ಒಂದೇ ವಾರದಲ್ಲಿ $250 ಹತ್ತತ್ರ ₹18,000. ಸೊ ನಿಮಗೂ ಕೂಡ ಆ ಲಕ್ ಇದ್ದರೆ ನೀವು ಕೂಡ ಒಂದೇ ವಾರದಲ್ಲಿ $18 ಅಂದರೆ ಅಲ್ಲ $18,000 ಅರ್ನ್ ಮಾಡ್ಬೋದು. ಸೆಕೆಂಡ್ ಬಂದವ್ರಿಗೆ $50, ಥರ್ಡ್ ಬಂದವ್ರಿಗೆ $30, ಫೋರ್ತ್ ಇಂದ ಟೆಂತ್ ಬಂದವ್ರಿಗೆ $10, ಲೆವೆಂತ್ ಟು 30th ಪ್ಲೇಸ್ ಬಂದರೆ $5 ಈ ಥರ ಇರುತ್ತೆ. ಸೊ ಇದರಲ್ಲಿ ಯಾವ್ದ್ಯಾವ ಥರ ಅರ್ನ್ ಮಾಡ್ಬೋದು ಎಲ್ಲನ್ನು ಆಲ್ಮೋಸ್ಟ್ ನೋಡಿದ್ದೀವಿ ನೀವು. ಬಟ್ ಡೀಟೇಲ್ಸಾಗಿ ಇನ್ನೂ ನೀಟಾಗಿ ನೋಡ್ಕೊಳ್ಳಿ, ಮತ್ತು ಜಾಸ್ತಿ ಅರ್ನ್ ಮಾಡಿ, ಮತ್ತು ಇನ್ನೂ ಏನೇನಿದೆ ಅಂತ ಫೀಚರ್ಸ್ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅರ್ನಿಂಗ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಎಷ್ಟೆಷ್ಟು ಅರ್ನಿಂಗ್ ಮಾಡಿದ್ದೀರಾ, ಡೇಟ್ ವೈಸ್ ಎಲ್ಲದನ್ನೂ ತೋರಿಸುತ್ತೆ ಇಲ್ಲಿ. ನೆಕ್ಸ್ಟು ಇಲ್ಲಿ ರೆಫರಲ್ ಅರ್ನಿಂಗ್ ಅಂತ ಇದೆ, ಇದು ಕೂಡ ಬೆಸ್ಟ್. ನೀವು ಜಾಸ್ತಿ ಫ್ರೆಂಡ್ಸ್ನ ರೆಫರ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮ್ಮದು ರೆಫರಲ್ ಲಿಂಕು ಇಲ್ಲಿ ಸೈಡ್ ಮೇಲೆ ಬಾರ್ ಮೇಲೆ ಕ್ಲಿಕ್ ಮಾಡಿ ರೆಫರಲ್ ಅರ್ನಿಂಗ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ನಿಮ್ಮದು ರೆಫರಲ್ ಲಿಂಕ್ ಸಿಗುತ್ತೆ. ಸೊ ಅದನ್ನ ಯೂಸ್ ಮಾಡ್ಕೊಂಡು ಈ ಥರ ನಿಮ್ಮ ಫ್ರೆಂಡ್ಸ್ನ ಜಾಸ್ತಿ ರೆಫರ್ ಮಾಡಿ ಅರ್ನ್ ಮಾಡಿ. ಲೈಕ್ ಅವ್ರ ಲೈಫ್ ಟೈಮಲ್ಲಿ ಎಷ್ಟೇ ಅರ್ನ್ ಮಾಡಿದರೂ ಅದರಲ್ಲಿ 15% ನಿಮಗೆ ಸಿಗುತ್ತೆ. ಸೊ ನೀವು ಜಾಸ್ತಿ ಜನಕ್ಕೆ ರೆಫರ್ ಮಾಡಿದಷ್ಟು ನಿಮಗೆ ಜಾಸ್ತಿ ಅರ್ನಿಂಗ್ ಆಗುತ್ತೆ, ನಿಮಗೆ ಈಸಿನೂ ಕೂಡ ಆಗುತ್ತೆ. ನೆಕ್ಸ್ಟ್ ಬಂದು ಅಡ್ವರ್ಟೈಸ್, ನೀವೇನಾದರೂ ನಿಮ್ಮದೇನಾದ್ರು ಅಡ್ವರ್ಟೈಸ್ಮೆಂಟ್ ಕೊಡೋದಿದ್ರೆ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ಬೋದು. ಲ್ಯಾಡರ್ ಇದೇನಂದರೆ ಇಲ್ಲಿ ಜಾಸ್ತಿ ಅರ್ನ್ ಮಾಡೋರಿಗೆ ಲೈಕ್ ಬೋನಸ್ ಕೊಡೋದು. ಈಗ ಯಾರು ಒಂದು ದಿನಕ್ಕೆ ಜಸ್ಟ್ ಎಕ್ಸಾಂಪಲ್ ಕೊಡ್ತೀನಿ $10 ಅರ್ನ್ ಮಾಡಿದ್ರು ಅಂದ್ಕೊಳ್ಳಿ, ಅವರು ಫಸ್ಟ್ ಪ್ಲೇಸಲ್ಲಿದ್ದಾರೆ, ಅವರಿಗೆ $5 ಎಕ್ಸ್ಟ್ರಾ ಬೋನಸ್ ಕೊಡ್ತಾರೆ. ಈಗ ಯಾರು $9.5 ಅರ್ನ್ ಮಾಡಿದರೆ $4, ಇನ್ನು ಅದೇ ಥರ ಲೆವೆಲೈಸ್ ನಿಮಗೆ ಬೋನಸ್ ಕೊಡ್ತಾ ಹೋಗ್ತಾರೆ. ನೀವು ಇಲ್ಲಿ ಕೆಳಗಡೆ ನೋಡ್ತಾ ಹೋಗ್ಬೋದು ಇಲ್ಲಿ 100 ಅರ್ನರ್, ಈಗ ಒಂದೇ ದಿನದಲ್ಲಿ $13 ಅರ್ನ್ ಮಾಡಿದ್ದಾರೆ. ಸೊ ಅವರಿಗೆ ಎಕ್ಸ್ಟ್ರಾ ಬೋನಸ್ ಅಂತ $5 ಅಂತ ಕೊಟ್ಟಿದ್ದಾರೆ. ಇನ್ಯಾರೋ $8, ಇವರು ಸೆಕೆಂಡ್ ಪ್ಲೇಸಲ್ಲಿದ್ದಾರೆ, ಅವ್ರಿಗೆ $4 ಇದೇ ಥರ ಕೊಟ್ಟಿದ್ದಾರೆ. ಅದೇ ಥರ 100 ಪ್ಲೇಸ್ ತನಕಲ್ಲೂ ನಿಮಗೆ ಬೋನಸ್ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಇನ್ನೊಂದಿದೆ ರೆಫರಲ್ ಲ್ಯಾಡರ್. ರೆಫರಲ್ ಲ್ಯಾಡರು ಇದು ವೀಕ್ಗೆ ಬರುತ್ತೆ. ನೀವೇನಾದರೂ ವೀಕಲ್ಲಿ ಜಾಸ್ತಿ ಜನನ ರೆಫರ್ ಮಾಡಿದ್ರಿ, ಬರೀ ರೆಫರ್ ಮಾಡೋದ್ರಿಂದ ಕೊಡಲ್ಲ, ರೆಫರ್ ಮಾಡಿದವರು ಸೇರಿಕೊಂಡು ಎಷ್ಟು ಅರ್ನ್ ಮಾಡಿದರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಲೈಕ್ ಇಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು 104 ಜನ ರೆಫರ್ ಮಾಡಿದ್ದಾರೆ ಇವರು, ಬಟ್ ಆದರೆ $7.7 ಅಷ್ಟರಲ್ಲಿ ಸ್ವಲ್ಪ ಜನ ಕೆಲಸ ಮಾಡಿದ್ದಾರೆ, ಅದರಲ್ಲಿ ಇಷ್ಟು ಬಂದಿದೆ. ಸೊ ಅವ್ರು ಫಸ್ಟ್ ಪ್ಲೇಸಲ್ಲಿದ್ದಾರೆ, ಅವರಿಗೆ$100 ಕೊಟ್ಟಿದ್ದಾರೆ. ಈಗ ನೀವು ಇಲ್ಲಿ ನೀವು ನೋಡ್ತಾ ಇರ್ಬೋದು ಬರೀ ಒಂದೇ ರೆಫರಲ್ ಮಾಡಿದ್ದಾರೆ, ಬಟ್ ಅವರು ರೆಫರ್ ಮಾಡಿರೋರು $4 ಅರ್ನ್ ಮಾಡಿದ್ದಾರೆ, 20 ಬಂದಿದೆ. ಬಟ್ ಇಲ್ಲಿ ನೋಡಿ 3 ರೆಫರ್ ಮಾಡಿದ್ದಾರೆ, ಬಟ್ ಅವರು ಇನ್ನೂ ಕಡಿಮೆ ಅರ್ನ್ ಮಾಡಿದ್ದಾರೆ 3 ಜನ ಸೇರಿಕೊಂಡು, ಬಟ್ ಅಲ್ಲಿ ಒಬ್ಬರು ಜಾಸ್ತಿ ಮಾಡಿದ್ದಾರೆ. ಸೊ ಈ ಥರ ವೇರಿ ಆಗುತ್ತೆ. ನೀವು ರೆಫರ್ ಮಾಡಿದವರು ಜಾಸ್ತಿ ಅರ್ನ್ ಮಾಡಿದರೆ ನಿಮಗೆ ಇನ್ನೂ ಎಕ್ಸ್ಟ್ರಾ ಬೋನಸ್ ಅದರೆಲ್ಲ ಸಿಗುತ್ತೆ. ಇಲ್ಲಿ ಪೇಮೆಂಟ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಯಾವಾಗ ಯಾವಾಗ ಎಷ್ಟೆಷ್ಟು ಪೇ ಔಟ್ ಆಗಿದೆ ಅದನ್ನೆಲ್ಲ ತೋರಿಸುತ್ತೆ. ಲೈಕ್ ಇದು ಇವತ್ತು ಜಸ್ಟ್ ನಿಮಗೆ ತೋರಿಸೋಕ್ಕೋಸ್ಕರ ಇದನ್ನ ಕ್ರಿಯೇಟ್ ಮಾಡಿರೋದು. ಸೊ ಇಲ್ಲಿ ಏನು ಅರ್ನಿಂಗ್ಸ್ ಆಗಿಲ್ಲ, ಆ್ಯಂಡ್ ನಿಮ್ಮದು ಪೇ ಔಟ್ ಎಲ್ಲ ವೀಕ್ಗೆ ಆಗಿ. ಇಲ್ಲಿ ನೋಡ್ತಾ ಇರ್ಬೋದು ಸಪೋರ್ಟ್ ಸಿಸ್ಟಮ್, ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ಇಲ್ಲಿ ಸಪೋರ್ಟ್ ಸಿಸ್ಟಮ್ಗೆ ಹೋಗ್ಬಿಟ್ಟು ಅವ್ರ ಜೊತೆ ನೀವು ಕಂಪ್ಲೇಂಟ್ ಕೊಟ್ಟರೆ ಅವ್ರು ನಿಮಗೆ ಏನಾದ್ರು ಪ್ರಾಬ್ಲಮ್ ಇದ್ದರೆ ಸಾಲ್ವ್ ಮಾಡ್ತಾರೆ. ಲೈಕ್ ಚಾಟ್ ರೂಮ್, ಏನಾದ್ರು FAQ ಅಂದರೆ ನಿಮ್ದು ಏನಾದ್ರು ಕ್ವಶನ್ಸ್ ಇದ್ದರೆ ಅಲ್ಲಿ ಪಬ್ಲಿಕ್ಕಾಗಿ ಕೇಳ್ಬೋದು, ಅವ್ರು ನಿಮಗೆ ಆನ್ಸರ್ ಮಾಡ್ತಾರೆ. ಮೈ ಕಂಪ್ಲೀಷನ್, ನೀವು ಏನೇನು ಟಾಸ್ಕ್ ಕಂಪ್ಲೀಟ್ ಮಾಡಿದ್ರೆ ಅದನ್ನು ಇಲ್ಲಿ ತೋರಿಸುತ್ತೆ. ನೆಕ್ಸ್ಟು ಇಲ್ಲಿ ಮೈ ಬೋನಸಸ್, ನಿಮ್ಮದು ಏನೇನು ಬೋನಸ್ ಸಿಕ್ಕಿದೆ ಅದನ್ನು ಇಲ್ಲಿ ತೋರಿಸುತ್ತೆ. ಲೈಕ್ ನಂಗೆ ಇವತ್ತು ಸೈನ್ ಅಪ್ ಆಗಿರೋದಕ್ಕೆ $1 ಸಿಕ್ಕಿದೆ, ಮತ್ತು ಟೆಸ್ಟ್ ಪಾಸ್ ಮಾಡಿದ್ದಕ್ಕೆ ಅಂದರೆ ಲೈಕ್ ಆಗ 30 ಕ್ವಶನ್ ಇತ್ತಲ್ಲ ಅದನ್ನ ಮಾಡಿದ್ದಕ್ಕೆ $0.1 ಸಿಕ್ಕಿದೆ, ಮತ್ತು ನಂದು ಪ್ರೊಫೈಲ್ ಕಂಪ್ಲೀಟ್ ಮಾಡಿದ್ದಕ್ಕೆ $0.1 ಸಿಕ್ಕಿದೆ ಬೋನಸ್. ನೆಕ್ಸ್ಟು ಮೈ ರೆಫರಲ್ ಕಂಪ್ಲೀಷನ್, ಸೊ ರೆಫರಲ್ಲಿಂದ ಎಷ್ಟೆಷ್ಟು ಅರ್ನಿಂಗ್ ಮಾಡಿದ್ರೆ ಅದನ್ನ ಇಲ್ಲಿ ತೋರಿಸುತ್ತೆ. ಅದ್ರ ನೆಕ್ಸ್ಟ್ ಮೈ ರೆಫರಲ್ ಅರ್ನಿಂಗ್, ಅದು ಮೈ ರೆಫರಲ್ ಕಂಪ್ಲೀಷನ್ ಅಂದರೆ ಎಷ್ಟು ಜನ ರೆಫರ್ ಮಾಡಿದ್ರೆ ಅದು ತೋರಿಸುತ್ತೆ, ರೆಫರಲ್ ಅರ್ನಿಂಗ್ ಇಲ್ಲಿ ತೋರಿಸುತ್ತೆ. ಅದಾದಮೇಲೆ ಸೆಟ್ಟಿಂಗ್ಸ್, ನಿಮ್ಗೆ ಏನಾದ್ರು ಸೆಟ್ಟಿಂಗ್ಸ್ ಇಲ್ಲಿ ಚೇಂಜ್ ಮಾಡ್ಕೊಳೋದ್ರೆ ಮಾಡ್ಕೋಬೋದು. ಸೆಟ್ಟಿಂಗ್ಸಲ್ಲಿ ಇನ್ನೂ ಏನೇನಿದೆ ಅಂದರೆ ಲೈಕ್ ಪ್ರೊಫೈಲ್ ಆಗಲೇ ತೋರಿಸುತ್ತೆ. ನೆಕ್ಸ್ಟ್ ಚೇಂಜ್ ಪಾಸ್ವರ್ಡ್, ನಿಮ್ದೇನಾದ್ರು ಪಾಸ್ವರ್ಡ್ ಚೇಂಜ್ ಮಾಡಿದರೆ ಇಲ್ಲಿ ಚೇಂಜ್ ಮಾಡ್ಬೋದು, ಅಂದರೆ ಕರೆಂಟ್ ಪಾಸ್ವರ್ಡ್ ಕೊಟ್ಟು ನ್ಯೂ ಪಾಸ್ವರ್ಡ್ 2 ಸಲ ಕೊಟ್ಬಿಟ್ಟು ಚೇಂಜ್ ಪಾಸ್ವರ್ಡ್ ಅಂತ ಕೊಟ್ಟರೆ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಇಮೇಲ್ನ ಕೂಡ ಬೇಕಾದ್ರೆ ಚೇಂಜ್ ಮಾಡ್ಬೋದು. ಇಲ್ಲಿ ನಿಮಗೆ ನೋಟಿಫಿಕೇಶನ್ ತೋರಿಸುತ್ತೆ ಏನಾದರೂ ಅಪ್ಡೇಟ್ ಆಗಿದ್ದರೆ ಅಥವಾ ಏನಾದರೂ ಇದ್ದರೆ. ನೆಕ್ಸ್ಟ್ ಪೇಮೆಂಟ್ ಮೆಥಡಿಗೆ ಬಂದರೆ
ಇಲ್ಲಿ ಇಷ್ಟೊಂದೆಲ್ಲ ಆಪ್ಷನ್ಗಳಿದೆ. ಬಟ್ ಇಂಡಿಯಾದವರು ಯಾವ್ದು ಕೊಡಬೇಕು ಅಂದರೆ ಬ್ಯಾಂಕ್ ಟ್ರಾನ್ಸ್ಫರ್ ಇದೆಯಲ್ಲ ಅದನ್ನು ಕೊಡ್ಬೋದು, ಮತ್ತು ಬೇರೆ ಇದ್ದರೆ ನೀವು ಕೊಡ್ಬೋದು. ಬಟ್ ಬೆಟರ್ ಅಂದರೆ ಬ್ಯಾಂಕ್ ಟ್ರಾನ್ಸ್ಫರ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏನಂದರೆ ನಿಮ್ಮದು ಇಮೇಲ್ ಅಡ್ರೆಸ್, ಇಮೇಲ್ ಅಡ್ರೆಸ್ಸು ಬ್ಯಾಂಕ್ ಅಕೌಂಟಿಗೆ ಲಿಂಕ್ ಆಗಿರಬೇಕು, ಸೊ ಅದನ್ನು ಕೊಡಿ ಇಲ್ಲಿ ಇಮೇಲ್ ಅಡ್ರೆಸ್ಸು. ನೆಕ್ಸ್ಟ್ ಅಕೌಂಟ್ ನಂಬರ್, IFSC ಕೋಡ್, ನಿಮ್ಮದು ಅಡ್ರೆಸ್ಸು, ಸಿಟಿ, ಪೋಸ್ಟಲ್ ಕೋಡ್ ಎಲ್ಲ ಕೊಟ್ಬಿಟ್ಟು ಅಪ್ಡೇಟ್ ಪೇಮೆಂಟ್ ಅಂತ ಕೊಡಿ. ಇಲ್ಲಿ ಏನಂದರೆ ವೀಕ್ಗೆ ನೀವೇನಾದರೂ ಮಿನಿಮಮ್ $10 ಅರ್ನ್ ಆಗಿರಬೇಕು. $10 ಅರ್ನ್ ಆದರೆ ನೀವೇನು ಮತ್ತೆ ಇವರಿಗೆ ಸಬ್ಮಿಟ್ ಮಾಡೋದು ಅದೇನು ಬೇಕಾಗಿಲ್ಲ. ಸೊ ಅದು ನಿಮಗೆ $10 ಆದ ಕೂಡಲೇ ತರ್ಸ್ಡೇ ನಿಮ್ಮ ಅಕೌಂಟ್ಗೆ ಡೈರೆಕ್ಟಾಗಿ ಹಾಕ್ಬಿಡ್ತಾರೆ. ಈ ಥರ ಪೇಪಾಲ್ಗೆ ಹೋಗಿ ಅದರಿಂದ ನಿಮ್ಗೆ ಎಕ್ಸ್ಚೇಂಜ್ ಮಾಡ್ಕೊಳೋದು ಅದೇನು ತೊಂದರೆಗಳಿರಲ್ಲ. ಸೊ ಇದು ಇಂಡಿಯಾ ಯೂಸರ್ಸಿಗೆ ಅಷ್ಟೇ. ನೆಕ್ಸ್ಟ್ ಯೂಸರ್ ನೇಮ್ನ ನೀವು ಚೇಂಜ್ ಮಾಡ್ಬೋದು ಬೇಕಾದರೆ, ಲೈಕ್ ಪ್ರೊಫೈಲ್ ಪಿಕ್ಚರ್ನ ಕೂಡ ನೀವು ಇಡ್ಬೋದು. ಮತ್ತು ವೆರಿಫೈ ಐ ಡಿ, ಈ ವೆರಿಫೈ ಐ ಡಿ ಯಾವಾಗ ಬರುತ್ತೆ ಅಂದರೆ $10 ಅರ್ನ್ ಮಾಡಾದ್ಮೇಲೆ. ಈ ವೆರಿಫೈ ಐ ಡಿ ಇಲ್ಲಿ ಏನು ಮಾಡಬೇಕು ಅಂದರೆ, ಲೈಕ್ ಎರಡು ಆಪ್ಷನ್ ಇರುತ್ತೆ. ಒಂದು ನಿಮ್ಮದು ಫೇಸ್ಬುಕ್ ಐ ಡಿ, ಅದನ್ನ ವೆರಿಫೈ ಮಾಡೋದಿರುತ್ತೆ. ನೆಕ್ಸ್ಟ್ ನಿಮ್ಮದು ಏನಾದರೂ ಲೈಕ್ ಆಧಾರ್ ಕಾರ್ಡ್ ಅಥವಾ ಆ ಥರ ಏನಾದರೂ ಕೊಟ್ಬಿಟ್ಟು ವೆರಿಫೈ ಮಾಡೋದಿರುತ್ತೆ. ಸೊ ಇದು ಸಿಂಪಲ್ ಆಗಿರುತ್ತೆ, ಆರಾಮಾಗಿ ನೀವು ಐ ಡಿನ ವೆರಿಫೈ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನೋಡ್ಬೋದು. ಇಲ್ಲಿ ಇದನ್ನು ನೀಟಾಗಿ ಓದ್ಕೊಳ್ಳಿ, ಯಾಕೆಂದರೆ ಮುಂದೆ ನಿಮಗೇನೋ ಪ್ರಾಬ್ಲಮ್ ಆಗಬಾರ್ದು ಅಂದರೆ ಕರೆಕ್ಟಾಗಿ ಮಾಡ್ಬೋದಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಅದೇ ಥರ ಪ್ರೈವೇಸಿ ಪಾಲಿಸಿ, ಇವ್ರದ್ದು ಏನು ಏನು ಪ್ರೈವೇಸಿ ಪಾಲಿಸಿ ಇದೆ ಅದೆಲ್ಲ ಇಲ್ಲಿ ತೋರಿಸುತ್ತೆ. ಲೈಕ್ ಇಲ್ಲಿ ಏನೂ ಇಲ್ಲ, ಏನಾದ್ರು ಇದ್ದಾಗ ತೋರಿಸ್ತಾರೆ. ಸೊ ನಾನು ಆಲ್ಮೋಸ್ಟ್ ಇದ್ರದ್ದು ಟೈಮ್ ಬಾಕ್ಸ್ ಬಗ್ಗೆ ಫುಲ್ ಹೇಳಿದ್ದೀನಿ. ಸೊ ನೀವು ಎಲ್ಲ ಟಾಸ್ಕ್ಗಳನ್ನ ಕಂಪ್ಲೀಟ್ ಮಾಡಿ, ಜಾಸ್ತಿ ಅರ್ನ್ ಮಾಡಿ, ಜಾಸ್ತಿ ರೆಫರಲ್ ಮಾಡಿ. ಸೊ ಈ ವೆಬ್ಸೈಟ್ನ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸೈನ್ ಅಪ್ ಮಾಡಿಬಿಟ್ಟು ಚೆನ್ನಾಗಿ ಅರ್ನ್ ಮಾಡಿ. ಥ್ಯಾಂಕ್ ಯು.